ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ, ನಾನು ಶ್ವೇತಾ. ಸಮಸ್ತ ಕರ್ನಾಟಕ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ದೇಶವು 75ನೇ ವರ್ಷದ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿದೆ. ಈ ಬಾರಿ ಗಣರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲು ದೇಶಾದ್ಯಂತ ಸಕಲ ಸಿದ್ಧತೆಗಳು ನಡೀತಾ ಇವೆ. ಗಣರಾಜ್ಯೋತ್ಸವದ ಪರೇಡ್ ಪೂರ್ವಾಭ್ಯಾಸಗಳು ಮತ್ತು ಬೀಟಿಂಗ್ ದಿ ರಿಟ್ರೀಟ್ ಸಮಾರಂಭಗಳನ್ನ ಈಗಾಗಲೇ ಎಲ್ಲಾ ಭಾರತೀಯ ರಾಜ್ಯಗಳ ರಾಜಧಾನಿಗಳಲ್ಲಿ ಅಭ್ಯಾಸ ಮಾಡಲಾಗ್ತಾ ಇದೆ. ದೇಶದಲ್ಲಿ ಸ್ವಾತಂತ್ರ್ಯ ದಿನವನ್ನ ಹೇಗೆ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೋ ಅದೇ ರೀತಿಯಲ್ಲಿ ಜನವರಿ 26 ಗಣರಾಜ್ಯೋತ್ಸವ ದಿನವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಈ ದಿನ ಖಂಡಿತ ಪ್ರತಿಯೊಬ್ಬ ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ. ಹಾಗಿದ್ರೆ ಇಲ್ಲಿ ನಾವು ಗಣರಾಜ್ಯೋತ್ಸವದ ಇತಿಹಾಸ, ಮಹತ್ವದ ಮತ್ತು ಈ ವರ್ಷದ ಥೀಮ್ ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ ಬನ್ನಿ. ಗಣರಾಜ್ಯೋತ್ಸವವು ಜನವರಿ 26, 1950 ಭಾರತದ ಸಂವಿಧಾನದ ಅಂಗೀಕಾರವನ್ನ ನೆನಪಿಸುತ್ತೆ. ಭಾರತ 1947 ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡೆದ ನಂತರ ಅಂದ್ರೆ ಜನವರಿ 26, 1950 ಸಂವಿಧಾನವನ್ನ ಜಾರಿಗೆ ತಂದಿತು. ಅಂದಿನಿಂದ ರಾಜಪ್ರಭುತ್ವವನ್ನ ತ್ಯಜಿಸಿ ಪ್ರಜಾಪ್ರಭುತ್ವ ಅಂದ್ರೆ ಸಾರ್ವಭೌಮ ದೇಶವಾಯಿತು. ಈ ಸಂದರ್ಭವನ್ನ ಗಣರಾಜ್ಯ ಅಂತ ಘೋಷಿಸಿ ಅಂದಿನಿಂದ ಜನವರಿ 26 ರಿಪಬ್ಲಿಕ್ ಡೇ ಅನ್ನೋದಾಗಿ ಆಚರಿಸಲಾಗುತ್ತೆ. ಸಂವಿಧಾನ ಸಭೆ ತನ್ನ ಮೊದಲ ಅಧಿವೇಶನವನ್ನ ಡಿಸೆಂಬರ್ 9, 1946 ಮತ್ತು ಕೊನೆಯ ಅಧಿವೇಶನವನ್ನ ನವೆಂಬರ್ 26, 1949 ನಡೆಸಿತು. ಆಮೇಲೆ 1 ವರ್ಷದ ನಂತರ ಸಂವಿಧಾನವನ್ನ ಅಂಗೀಕರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿ ನೇತೃತ್ವ ವಹಿಸಿದ್ರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸವಿನೆನಪಿಗಾಗಿ ಭಾರತ ಪ್ರತಿ ವರ್ಷ ನವೆಂಬರ್ 26 ಸಂವಿಧಾನ ದಿನವನ್ನ ಆಚರಿಸುತ್ತೆ. ಜನವರಿ 26 ಆಚರಣೆ ಯಾಕೆ ಅನ್ನೋದನ್ನ ನೋಡೋದಾದ್ರೆ 1929 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆ ಅಥವಾ ಭಾರತದ ಸ್ವಾತಂತ್ರ್ಯದ ಘೋಷಣೆಯನ್ನ ಘೋಷಿಸಲಾಯಿತು ಮತ್ತು 26 ಜನವರಿಯನ್ನ 1930 ಸ್ವಾತಂತ್ರ್ಯ ದಿನ ಅಂತ ಘೋಷಿಸಲಾಯಿತು. ಆದ್ರೆ ಈ ಹೆಬ್ಬಯಕ್ಕೆ 1947 ವರೆಗೂ ಕೂಡ ಈಡೇರಲಿಲ್ಲ. ನಂತರ ಸ್ವಾತಂತ್ರ್ಯ ಸಿಕ್ಕು ಸಂವಿಧಾನ ಜಾರಿ ಮಾಡುವ ಸಮಯದಲ್ಲಿ ಹಳೆಯ ನಿರ್ಣಯದಂತೆ ಜನವರಿ 26 ಆಯ್ಕೆ ಮಾಡಿಕೊಂಡು ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. ಅಂದಿನಿಂದ ದೇಶ ಗಣರಾಜ್ಯವಾಗಿ ಹೊರಹೊಮ್ಮಿತು. ದೇಶದಲ್ಲಿ ಗಣರಾಜ್ಯೋತ್ಸವವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಈ ದಿನದಂದು ಅಧ್ಯಕ್ಷರು ರಾಷ್ಟ್ರಧ್ವಜವನ್ನ ಹಾರಿಸ್ತಾರೆ ಮತ್ತು ನಂತರ ಅದ್ಭುತವಾದ ಮಿಲಿಟರಿ ಮತ್ತು ಸಾಂಸ್ಕೃತಿಕ ವೈಭವವನ್ನ ಪ್ರದರ್ಶಿಸಲಾಗುತ್ತೆ. ಹಾಗೆಯೇ ಭಾರತದ ರಾಷ್ಟ್ರಪತಿಗಳು ದೇಶದ ಅರ್ಹ ನಾಗರಿಕರಿಗೆ ಪದ್ಮ ಪ್ರಶಸ್ತಿಗಳನ್ನ ವಿತರಿಸ್ತಾರೆ ಮತ್ತು ವೀರ ಸೈನಿಕರಿಗೆ ಪರಮವೀರ ಚಕ್ರ, ಅಶೋಕ ಚಕ್ರ ಮತ್ತು ವೀರ ಚಕ್ರವನ್ನ ನೀಡಲಾಗುತ್ತೆ. ಇನ್ನು ಗಣರಾಜ್ಯೋತ್ಸವ 2024 ಪರೇಡ್ ಥೀಮ್ ಏನಪ್ಪಾ ಅಂತಂದ್ರೆ ವೀಕ್ಷಿತ್ ಭಾರತ್ ಮತ್ತು ಭಾರತ್ ಲೋಕತಂತ್ರ ಕಿ ಮಾತೃಕ. ಇದು ಪ್ರಜಾಪ್ರಭುತ್ವದ ಪೋಷಕರಾಗಿ ಭಾರತದ ಪಾತ್ರವನ್ನ ಒತ್ತಿ ಹೇಳುತ್ತದೆ ಮತ್ತು ಜನವರಿ 26 ಶುಕ್ರವಾರ ಬೆಳಗ್ಗೆ 10:30 ಅಂದ್ರೆ ನಾಳೆ ಬೆಳಗ್ಗೆ 10:30 ದೆಹಲಿಯ ಕರ್ತವ್ಯ ಪಥ್ ನಲ್ಲಿ ಪ್ರಾರಂಭವಾಗಲಿದೆ. ಮೆರವಣಿಗೆಯಲ್ಲಿ 95 ಸದಸ್ಯ ಮೆರವಣಿಗೆಯ ತುಕಡಿ ಮತ್ತು 33 ಸದಸ್ಯ ಬ್ಯಾಂಡ್ ತುಕಡಿ ಕೂಡ ಇರುತ್ತೆ. ಇದು ಸುಮಾರು 90 ನಿಮಿಷಗಳವರೆಗೆ ಇರುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಈ ಸ್ಥಳವು 77,000 ಆಸನ ಸಾಮರ್ಥ್ಯವನ್ನ ಹೊಂದಿದ್ದು 42,000 ಆಸನಗಳನ್ನ ಸಾರ್ವಜನಿಕರಿಗೆ ಕಾಯ್ದಿರಿಸಲಾಗಿದೆ. ಗಣರಾಜ್ಯೋತ್ಸವ ಪ್ರಮುಖ ವಿಶೇಷತೆ ಏನಪ್ಪಾ ಅಂತಂದ್ರೆ ಅತಿಥಿಗಳು. ಹೌದು, ಪ್ರತಿ ವರ್ಷ ಭಾರತ ವಿದೇಶಿ ಗಣ್ಯರಿಗೆ ಆಹ್ವಾನವನ್ನ ನೀಡುತ್ತೆ. ಅದರಂತೆ ಈ ವರ್ಷ ಗಣತಂತ್ರ ದಿನಕ್ಕೆ ವಿಶೇಷ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಆಗಮಿಸ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ರಿಪಬ್ಲಿಕ್ ಡೇ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.